हाय फ्रेंड्स, वेलकम टू कलियोण। इवत्तु नावु VTU C प्रोग्रामिंग लैब अलिरुव 11ने प्रोग्राम बबल सॉर्ट हेगे बरियोदु अंत कलियोण बन्नी। VTU सिलेबस प्रकार C प्रोग्रामिंग लैब अल्लि 15 प्रोग्राम्स इदे। नावु इवत्तु बबल सॉर्ट प्रोग्राम हेगे स्टेप वाइज बरियोदु मत्ते अदन्न डिफरेंट सिनारियोस अल्ली हेगे वेरिफाई माडोदु अंत नोडोण। ई प्रोग्राम तुंबाने इंपॉर्टेंट, नीवु मुंदे इंटरव्यूस अटेंड माडबेकाद्रूनु बबल सॉर्ट लॉजिक केळ्तारे। हागे ई स्वैपिंग अल्गोरिथम न नीवु तिळ्कोंडिरोदु तुंबाने मुख्य। ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ವೆಬ್ಸೈಟ್ kalyona.com ನ ವಿಸಿಟ್ ಮಾಡಿ. ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರುತ್ತೆ. ಹಾಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್: Develop a program to sort the given set of n numbers using bubble sort. ee problem statement alliruva keywords nodana. illi mukhyavagi ondu array elements kottaga adanna bubble sort use maadi sort maadbeku anta helta idare. ಈ ಪ್ರೋಗ್ರಾಮ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಸಾರ್ಟಿಂಗ್ ಅಲ್ಗಾರಿಥಮ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲಿಯೋದಕ್ಕೆ ಈ ಪ್ರೋಗ್ರಾಮ್ ಕೊಟ್ಟಿರೋದು. ಸಾರ್ಟಿಂಗ್ ಅಲ್ಗಾರಿಥಮ್ಸ್ ಎಷ್ಟೊಂದು ತರ ಇದೆ, ಅದರಲ್ಲಿ ಬಬಲ್ ಸಾರ್ಟ್ ಕೂಡ ಒಂದು. ನಾವು ಬಬಲ್ ಸಾರ್ಟ್ ಅಂದ್ರೆ ಏನು ಅಂತ ನೋಡೋಣ. ಎಕ್ಸಾಂಪಲ್ ಆಗಿ ಇನ್ಪುಟ್ ಅರೆ ಈ ತರ ತಗೊಂಡ್ರೆ ಅದರಲ್ಲಿ ಈ ಎಲಿಮೆಂಟ್ಸ್ ಇದೆ: 30, 20, 70, 40, 60, 10. ಈ ಎಲಿಮೆಂಟ್ಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲ. ನಾವು ಬಬಲ್ ಸಾರ್ಟ್ ಯೂಸ್ ಮಾಡಿಕೊಂಡು ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಸೊ ಅದು ಹೇಗೆ ಅಂತ ಸ್ಟೆಪ್ ವೈಸ್ ನೋಡೋಣ. ಮೊದಲನೇ ಇಟರೇಷನ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಆಗತ್ತೆ. ಮೊದಲನೇ ಎಲಿಮೆಂಟ್ ಎರಡನೇ ಎಲಿಮೆಂಟ್ಗಿಂತ ದೊಡ್ಡದಾಗಿದ್ರೆ ಅದು ಸ್ವಾಪ್ ಆಗಬೇಕು, ಅಂದ್ರೆ ಜಾಗ ಚೇಂಜ್ ಆಗಬೇಕು. ಸೊ ನಮ್ಮ ಎಕ್ಸಾಂಪಲ್ ಅಲ್ಲಿ 30 20ಕ್ಕಿಂತ ದೊಡ್ಡದು, ಸೊ ಅದು ಸ್ವಾಪ್ ಆಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದು ಸ್ವಾಪ್ ಆಗತ್ತೆ. ಇಲ್ಲಿ ನೀವು ನೋಡಿದ್ರೆ 20 ಫಸ್ಟ್ ಎಲಿಮೆಂಟ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಮತ್ತೆ ಥರ್ಡ್ ಎಲಿಮೆಂಟ್ ಕಂಪೇರ್ ಆಗತ್ತೆ. ಅದು ದೊಡ್ಡದಾಗಿದ್ರೆ ಅದು ಕೂಡ ಸ್ವಾಪ್ ಆಗತ್ತೆ. ನಮ್ಮ ಎಕ್ಸಾಂಪಲ್ ಅಲ್ಲಿ 30 70ಕ್ಕಿಂತ ಚಿಕ್ಕದು, ಸೊ ಸ್ವಾಪ್ ಆಗಲ್ಲ. ಹಾಗೆ ಮುಂದೆ ಹೋದ್ರೆ ಥರ್ಡ್ ಎಲಿಮೆಂಟ್ ಮತ್ತೆ ಫೋರ್ತ್ ಎಲಿಮೆಂಟ್ ಕಂಪೇರ್ ಆಗತ್ತೆ. ಇಲ್ಲಿ 70 40ಕ್ಕಿಂತ ದೊಡ್ಡದಾಗಿರೋದ್ರಿಂದ ಅದು ಸ್ವಾಪ್ ಆಗತ್ತೆ. ಸೊ 40 ನಮ್ ಥರ್ಡ್ ಎಲಿಮೆಂಟ್ ಆಯಿತು. ಹಾಗೆ ಫೋರ್ತ್ ಎಲಿಮೆಂಟ್ ಮತ್ತೆ ಫಿಫ್ತ್ ಎಲಿಮೆಂಟ್ ಕಂಪೇರ್ ಆಗತ್ತೆ. ಇಲ್ಲಿ 70 ಕೂಡ 60ಕ್ಕಿಂತ ದೊಡ್ಡದು, ಅದರಿಂದ ಅದು ಕೂಡ ಜಾಗ ಚೇಂಜ್ ಆಗತ್ತೆ. ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ 70 10 ಜೊತೆ ಕಂಪೇರ್ ಮಾಡಿದಾಗ 70 ಮತ್ತೆ ದೊಡ್ಡದು,
ಅದರಿಂದ ಮತ್ತೆ ಸ್ವಾಪ್ ಆಗಬೇಕು. ಸೊ ಈಗ ನೀವು ನೋಡಿದ್ರೆ ನಮ್ಮ ಫಸ್ಟ್ ಇಟಿರೇಷನ್ ಲಾಸ್ಟ್ ಸ್ಟೆಪ್ಪಲ್ಲಿ ನಮಗೆ ನಮ್ಮ ಅರೇಲಿರೋ ಲಾರ್ಜೆಸ್ಟ್ ಎಲಿಮೆಂಟ್ ಲಾಸ್ಟ್ ಪ್ಲೇಸಿಗೆ ಬಂತು. ಸೊ ಈಗ ನಮಗೆ ಮಿಕ್ಕಿದ ಎಲಿಮೆಂಟ್ ಸಾರ್ಟ್ ಮಾಡಿದ್ರೆ ಆಯಿತು. ಸೆಕೆಂಡ್ ಇಟಿರೇಷನ್ ಅಲ್ಲಿ ಅದೇ ರೀತಿ ಫಸ್ಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಆಗತ್ತೆ. ಇಲ್ಲಿ 20-30 ಚಿಕ್ಕದಿರೋದ್ರಿಂದ ಸ್ವಾಪ್ ಆಗಲ್ಲ. ಹಾಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 30 ಕೂಡ 40 ಚಿಕ್ಕದಿರೋದ್ರಿಂದ ಸ್ವಾಪ್ ಆಗಲ್ಲ. ಈಗ ಮುಂದೆ ಹೋದ್ರೆ 40 ಕೂಡ 60 ಚಿಕ್ಕದು. ಸೊ ಅಲ್ಲೂ ಕೂಡ ಸ್ವಾಪ್ ಆಗಲ್ಲ. ಲಾಸ್ಟ್ ಸ್ಟೆಪ್ ಅಲ್ಲಿ 60 10 ದೊಡ್ಡದು, ಅಲ್ಲಿ ನಮಗೆ ಸ್ವಾಪ್ ಆಗಬೇಕು. ಸೊ ನಮ್ಮ ಸೆಕೆಂಡ್ ಇಟಿರೇಷನ್ ಅಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ನಮಗೆ 60 ಈ ಪೊಸಿಷನ್ಗೆ ಬಂತು. ಸೊ ಲಾಸ್ಟ್ 2 ಎಲಿಮೆಂಟ್ಸ್ ಸಾರ್ಟೆಡ್ ಆಯಿತು. ಈಗ ಥರ್ಡ್ ಇಟಿರೇಷನ್, ಇಲ್ಲಿ ಮತ್ತೆ ಅದೇ ಸ್ಟೆಪ್ಸ್ ರಿಪೀಟ್ ಮಾಡಿದಾಗ ಫಸ್ಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಆಗಿ ಸ್ವಾಪ್ ಆಗಲ್ಲ, ಯಾಕೆ ಅಂದರೆ 20-30 ಚಿಕ್ಕದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 30 ಕೂಡ 40 ಚಿಕ್ಕದಿರೋದ್ರಿಂದ ಅದನ್ನು ಸ್ವಾಪ್ ಆಗಲ್ಲ. ಈಗ 40 10 ದೊಡ್ಡದಿರೋದ್ರಿಂದ ಇದು ಸ್ವಾಪ್ ಆಗಬೇಕು. ಅದರಿಂದ ನಮ್ಮ ಅರೆಯಲ್ಲಿ 40 ಈ ಪೊಸಿಷನ್ಗೆ ಬಂತು. ಸೊ ನೀವು ಈ ಥರ್ಡ್ ಇಟಿರೇಷನಲ್ಲಿ ನಿಮಗೆ ಲಾಸ್ಟ್ 3 ಎಲಿಮೆಂಟ್ಸ್ ಸಾರ್ಟ್ ಆಯಿತು. ಈಗ ಫೋರ್ತ್ ಇಟಿರೇಷನ್, ಇಲ್ಲಿ ಇದೇ ಥರ ಮೊದಲು 20-30 ಕಂಪೇರ್ ಆಗತ್ತೆ. 20 ಚಿಕ್ಕದಿರೋದ್ರಿಂದ ಸ್ವಾಪ್ ಆಗಲ್ಲ. ಎರಡನೇ ಸ್ಟೆಪ್ಪಲ್ಲಿ 30-10 ಕಂಪೇರ್ ಆದಾಗ ಇಲ್ಲಿ ಸ್ವಾಪ್ ಆಗಬೇಕು. ಅದರಿಂದ ನಮಗೆ ಬರೋ ಅರೆಯಲ್ಲಿ 30 ಈ ಪೊಸಿಷನಲ್ಲಿ ಬಂತು. ಸೊ ಫೋರ್ತ್ ಇಟಿರೇಷನ್ ಕೊನೆಗೆ ನಮಗೆ ಲಾಸ್ಟ್ 4 ಎಲಿಮೆಂಟ್ಸ್ ಸಾರ್ಟೆಡ್ ಆಗಿ ಸಿಕ್ತು. ಈಗ ಫಿಫ್ತ್ ಇಟಿರೇಷನ್, ಇಲ್ಲಿ ಫಸ್ಟ್ 2 ಎಲಿಮೆಂಟ್ಸ್ ಕಂಪೇರ್ ಆಗತ್ತೆ. 20 10 ದೊಡ್ಡಿರೋದ್ರಿಂದ ಅದು ಸ್ವಾಪ್ ಆಗಬೇಕು. ಸ್ವಾಪ್ ಆದಾಗ ನಮ್ಮ ಫುಲ್ ಅರೆ ಸಾರ್ಟ್ ಆಯಿತು. ಸೊ ಈಗ ಇನ್ಪುಟ್ ನಮಗೆ ಈ ಥರ ಅರೆ ಇದ್ದಾಗ ಸಾರ್ಟೆಡ್ ಅರೆ ಈ ಥರ ಔಟ್ಪುಟ್ ಆಗಿ ಬಂತು. ಇಲ್ಲಿ ಎಲ್ಲ ಎಲಿಮೆಂಟ್ಸ್ನು ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಆಗಿದೆ. ನೀವು ಇಲ್ಲಿ ನೋಡಿದ್ರೆ ನಾನ್ ಇನ್ಪುಟ್ ಆಗಿ ತಗೊಂಡಿರೋ ಅರೆಯಲ್ಲಿ 6 ಎಲಿಮೆಂಟ್ಸ್ ಇದೆ, ಅದರಿಂದ ನನಗೆ 5 ಇಟಿರೇಷನ್ಸ್ ಬಂತು. ನೀವು ಅರೆ ಸೈಜ್ 10 ಆಗಿ ತಗೊಂಡ್ರೆ ನಿಮಗೆ 9 ಇಟಿರೇಷನ್ಸ್ ಇರತ್ತೆ. ಹಾಗೆ ನಾನು ಅವಾಗಿಂದ ಸ್ವಾಪ್ ಆಗತ್ತೆ ಅಥವಾ ಜಾಗ ಬದಲಾಗತ್ತೆ ಅಂತ ಹೇಳ್ತಾ ಇದ್ದೆ. ಅದು ಹೇಗಾಗತ್ತೆ? ನಾವು ಸುಮ್ಮನೆ ಈ 10 ಈ ಪೊಸಿಷನ್ಗೆ ಹಾಕಕ್ಕಾಗಲ್ಲ. ಆ ಥರ ಹಾಕಿದ್ರೆ ಅದು ರೀಪ್ಲೇಸ್ ಆಗತ್ತೆ, ಅವಾಗ ನಮಗೆ ಈ ವ್ಯಾಲ್ಯೂ ಹೊರಟೋಗ್ಬಿಡತ್ತೆ. ಅದರಿಂದ ನಾವು ಫಸ್ಟು ಈ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ನ ಒಂದು ಟೆಂಪ್ರರಿ ವೇರಿಯಬಲ್ಗೆ ಸೆಟ್ ಮಾಡ್ತೀವಿ. ಸೊ 20 ನಾನು ಟೆಂಪ್ರರಿ ವೇರಿಯಬಲ್ಗೆ ಸೆಟ್ ಮಾಡಿ ಅದಾದ್ಮೇಲೆ ಈ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ನ ಇಲ್ಲಿಗೆ ಹಾಕ್ತೀನಿ. ಸೊ 10 ಫಸ್ಟ್ ಪೊಸಿಷನ್ಗೆ ಬಂತು. ಈಗ ಆ ಟೆಂಪ್ರರಿ ವೇರಿಯಬಲ್ ಅಲ್ಲಿ ಸೆಟ್ ಮಾಡಿರೋ ವ್ಯಾಲ್ಯೂನ ನಾನು ಇಲ್ಲಿಗೆ ಹಾಕ್ತೀನಿ. ಸೊ ಈ ಸ್ವಾಪ್ ಮಾಡೋದಕ್ಕೆ ನಮಗೆ ಒಂದು
ಟೆಂಪ್ರರಿ ವೇರಿಯಬಲ್ ಬೇಕು. ಇದನ್ನು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ನಮ್ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದೆ ಅಂತ ನೋಡೋಣ. ಮೊದಲು ನಮಗೆ ಬೇಕಾಗಿರೋ ಹೆಡರ್ಸ್ನ ಇನ್ಕ್ಲೂಡ್ ಮಾಡೋದು. ನಂತರ ಒಂದು ಮೇನ್ ಫಂಕ್ಷನ್ ಒಳಗಡೆ ನಮಗೆ ಬೇಕಾಗಿರುವ ವೇರಿಯಬಲ್ಸ್ನ ಇನ್ಕ್ಲೂಡ್ ಮಾಡೋದು. ಈಗ ನಾವು ಇನ್ಪುಟ್ ಆಗಿ ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್ನ ತಗೊಳ್ಬೇಕು. ನಂತರ ಆ ಅರೇಗೆ ನಾವು ಬಬಲ್ ಸಾರ್ಟ್ ಲಾಜಿಕ್ನ ಪರ್ಫಾರ್ಮ್ ಮಾಡಬೇಕು. ಲಾಸ್ಟ್ ಅಲ್ಲಿ ನಾವು ಸಾರ್ಟ್ ಮಾಡಿರುವ ಅರೇನ ನಾವು ಪ್ರಿಂಟ್ ಮಾಡಬೇಕು. ಸೊ ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಈ ಪ್ರೋಗ್ರಾಮ್ ಅಲ್ಲಿ ನನಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಇದ್ರೆ ಸಾಕು. ಸೊ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ. ನಂತರ ಒಂದು ಮೇನ್ ಫಂಕ್ಷನ್ ಒಳಗಡೆ ನನಗೆ ಬೇಕಾಗಿರುವಂತ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡಬೇಕು. ಇಲ್ಲಿ ಮೊದಲು ನನಗೆ ಇಂಟೀಜರ್ ಅರೇ ಬೇಕು. ಸೊ ಅದನ್ನ ಎ ಅಂತ ತಗೊಂತೀನಿ. ಡಿಫಾಲ್ಟ್ ಸೈಜ್ 50 ಅಂತ ಕೊಡ್ತೀನಿ. ಹಾಗೆ ನಾನು ಅರೇ ಸೈಜ್ ನ ಇನ್ಪುಟ್ ಆಗಿ ತಗೊಂಬೇಕು. ಅದಕ್ಕೆ ವೇರಿಯಬಲ್ ಎನ್ ಅಂತ ತಗೊಂತೀನಿ. ಒಂದು ಟೆಂಪ್ರರಿ ವೇರಿಯಬಲ್ ಕೂಡ ಬೇಕು ನಾವು ಸ್ವಾಪಿಂಗ್ ಲಾಜಿಕ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಅದನ್ನ ಟೆಂಪ್ ಅಂತ ತಗೊಂತೀನಿ. ಹಾಗೆ ಫಾರ್ ಲೂಪ್ಸ್ಗೆ ನಮ್ಗೆ ವೇರಿಯಬಲ್ಸ್ ಬೇಕು. ಫಾರ್ ಐ ಜೆ ಎರಡು ವೇರಿಯಬಲ್ ತಗೊಂತೀನಿ. ಈಗ ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಂಬೇಕು. ಪ್ರಿಂಟ್ ಎಫ್ ಎಂಟರ್ ದ ಅರೇ ಸೈಜ್. ಅದಕ್ಕೆ ನಾವು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಬರಿಬೇಕು. ಸ್ಕ್ಯಾನ್ ಎಫ್ ಇಂಟೀಜರ್ ಇರೋದ್ರಿಂದ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎನ್. ಹಾಗೆ ಅರೇ ಎಲಿಮೆಂಟ್ಸ್ ಕೂಡ ತಗೊಂಬೇಕು. ಎಂಟರ್ ದ ಅರೇ ಎಲಿಮೆಂಟ್ಸ್. ಅರೇ ಎಲಿಮೆಂಟ್ಸ್ ನ ತಗೊಳ್ಳೋದಕ್ಕೆ ನಾವು ಫಾರ್ ಲೂಪ್ ಬರಿಬೇಕು. ಫಾರ್ ಐ ಈಕ್ವಲ್ ಜೀರೋ, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್, ಸ್ಕ್ಯಾನ್ ಎಫ್, ಪರ್ಸೆಂಟೇಜ್ ಡಿ, ಆಂಪರ್ಸೆಂಟ್ ಎ ಆಫ್ ಐ. ಈ ರೀತಿ ನಾವು ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಂಬೇಕು. ಈಗ ನಮ್ಮ ಮುಂದಿನ ಸ್ಟೆಪ್ ಪರ್ಫಾರ್ಮ್ ಬಬಲ್ ಸಾರ್ಟ್. ನಾವು ಆಗ್ಲೇ ನೋಡ್ದಂಗೆ ಒಂದೊಂದು ಇಟಿರೇಷನ್ ಒಳಗಡೆನು ಮತ್ತೆ ಸ್ಟೆಪ್ಸ್ ಇರತ್ತೆ. ಅದರಿಂದ ಇಲ್ಲಿ ನಾವು ನೆಸ್ಟೆಡ್ ಫಾರ್ ಲೂಪ್ ಉಪಯೋಗಿಸ್ಬೇಕು. ಸೊ ಫಸ್ಟು ಆ ಇಟಿರೇಷನ್ಸ್ಗೆ ಫಾರ್ ಲೂಪ್ ಬರೀತೀನಿ. ಫಾರ್ ಐ ಈಕ್ವಲ್ ಜೀರೋ, ಐ ಲೆಸ್ ದೆನ್ ಎನ್ ಮೈನಸ್ ಒನ್, ಐ ಪ್ಲಸ್ ಪ್ಲಸ್. ನಿಮ್ಮ ಅರೇ ಸೈಜ್ 10 ಇದ್ರೆ ನಿಮ್ಗೆ 9 ಇಟಿರೇಷನ್ಸ್ ಇರತ್ತೆ. ನಿಮ್ ಅರೇ ಸೈಜ್ 5 ಇತ್ತು ಅಂದ್ರೆ ನಿಮ್ಗೆ 4 ಇಟಿರೇಷನ್ಸ್ ಇರತ್ತೆ. ಅದರಿಂದ ನಾನು ಇಲ್ಲಿ ಎನ್ ಮೈನಸ್ 1 ಅಂತ ತಗೊಂಡಿರೋದು. ಈಗ ನಿಮ್ ಇಟಿರೇಷನ್ ಒಳಗಡೆ ಸ್ಟೆಪ್ಸ್ ಇರತ್ತೆ, ಅದಕ್ಕೆ ನಾವು ಇನ್ನೊಂದು ಫಾರ್ ಲೂಪ್ ಬರಿಬೇಕು. ಫಾರ್ ಜೆ ಈಕ್ವಲ್ ಜೀರೋ, ಜೆ ಲೆಸ್ ದೆನ್ ಎನ್ ಮೈನಸ್ ಐ ಮೈನಸ್ ಒನ್.
ಜೆ ಪ್ಲಸ್ ಪ್ಲಸ್ ನಿಮ್ ಇಟಿರೇಷನ್ಸ್ ಎಷ್ಟಿರತ್ತೋ ಅದ್ರೊಳಗಡೆ ಆ ಸ್ಟೆಪ್ಸ್ ಅದಕ್ಕಿಂತ ಒಂದ್ ಮೈನಸ್ ಆಗಿ ಇರಬೇಕು. ಅದರಿಂದ ಎನ್ ಮೈನಸ್ ಐ ಮೈನಸ್ ಒನ್ ಅಂತ ತಗೊಂಡಿರೋದು. ಈ ಎರಡ್ ಫಾರ್ ಲೂಪ್ನ ಒಂದ್ರೊಳಗಡೆ ಒಂದು ಬರ್ದಿರೋದಕ್ಕೆ ಅದು ನೆಸ್ಟೆಡ್ ಫಾರ್ ಲೂಪ್ ಅಂತ ಹೇಳೋದು. ನೀವು ಈ ಎರಡ್ ಫಾರ್ ಲೂಪ್ ಕಂಡೀಷನ್ಸ್ ತಿಳ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಈಗ ನಾವು ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ಗಿಂತ ದೊಡ್ಡದಾಗಿದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಇಫ್ ಕಂಡೀಷನ್, ಇಫ್ ಎ ಆಫ್ ಜೆ ಇಸ್ ಗ್ರೇಟರ್ ದೆನ್ ಎ ಆಫ್ ಜೆ ಪ್ಲಸ್ ಒನ್. ಈ ಕಂಡೀಷನ್ ಟ್ರೂ ಆಗಿತ್ತು ಅಂದ್ರೆ ನಾವು ಸ್ವಾಪ್ ಮಾಡಬೇಕು. ಸೊ ಅದಕ್ಕೆ ನಾವು ಲಾಜಿಕ್ ಬರಿಬೇಕು. ಫಸ್ಟ್ ಟೆಂಪ್ರರಿ ವೇರಿಯಬಲ್ಗೆ ನಮ್ಮ ವ್ಯಾಲ್ಯೂನ ಸೆಟ್ ಮಾಡಬೇಕು. ಸೊ ಟೆಂಪ್ ಈಕ್ವಲ್ಸ್ ಎ ಆಫ್ ಜೆ, ಆಮೇಲೆ ಎ ಆಫ್ ಜೆ ವ್ಯಾಲ್ಯೂನ ಚೇಂಜ್ ಮಾಡಬಹುದು. ಸೊ ಎ ಆಫ್ ಜೆ ಈಕ್ವಲ್ಸ್ ಎ ಆಫ್ ಜೆ ಪ್ಲಸ್ ಒನ್. ಈಗ ನಾವು ಟೆಂಪ್ ವೇರಿಯಬಲ್ ಅಲ್ಲಿ ಸೆಟ್ ಮಾಡಿರೋದನ್ನ ಎ ಆಫ್ ಜೆ ಒನ್ ಪ್ಲಸ್ ಒನ್ಗೆ ಸೆಟ್ ಮಾಡಬಹುದು. ಸೊ ಎ ಆಫ್ ಜೆ ಪ್ಲಸ್ ಒನ್ ಈಕ್ವಲ್ಸ್ ಟೆಂಪ್. ಇದು ಈ ತ್ರೀ ಸ್ಟೆಪ್ಸ್ ನಾವು ಸಾರ್ಟಿಂಗ್ ಲಾಜಿಕ್ ಅಂತ ಹೇಳೋದು. ಸೊ ಬಬಲ್ ಸಾರ್ಟ್ ಲಾಜಿಕ್ನ ನಾವು ಇಂಪ್ಲಿಮೆಂಟ್ ಮಾಡಾಯ್ತು. ಈಗ ಲಾಸ್ಟ್ ಸ್ಟೆಪ್, ಸಾರ್ಟೆಡ್ ಅರೇನ ಪ್ರಿಂಟ್ ಮಾಡೋದು. ಪ್ರಿಂಟ್ ಎಫ್ ಸಾರ್ಟೆಡ್ ಅರೇ ಈಸ್ ಪ್ರಿಂಟ್ ಮಾಡೋದಕ್ಕೆ ನಾವು ಫಾರ್ ಲೂಪ್ ಉಪಯೋಗಿಸ್ಬೇಕು. ಫಾರ್ ಐ ಈಕ್ವಲ್ ಜೀರೋ, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್, ಪ್ರಿಂಟ್ ಎಫ್, ಪರ್ಸೆಂಟೇಜ್ ಡಿ. ಒಂದೊಂದು ಎಲಿಮೆಂಟ್ಗೂ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಅದಕ್ಕೆ ಬ್ಯಾಕ್ ಸ್ಲ್ಯಾಶ್ ಟಿ ಎ ಆಫ್ ಐ. ನಾನು ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ಲಾಸ್ಟ್ ಸ್ಟೇಟ್ಮೆಂಟ್ ರಿಟರ್ನ್ ಜೀರೋ ಕೊಡ್ತೀನಿ. ಈಗ ನಮ್ಮ ಪ್ರೋಗ್ರಾಮ್ನ ಸೇವ್ ಮಾಡಿ ಕಂಪೈಲ್ ಮಾಡೋಣ. ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್. ಈಗ ಅದನ್ನ ರನ್ ಮಾಡೋಣ. ಎಂಟರ್ ದ ಅರೇ ಸೈಸ್ ಸಿಕ್ಸ್ ಅಂತ ಕೊಡ್ತೀನಿ. ಇಲ್ಲಿ ಎಲಿಮೆಂಟ್ಸ್ 30, 20, 10, 40, 70, 60 ಅಂತ ಕೊಡ್ತೀನಿ. ಸಾರ್ಟೆಡ್ ಅರೇ ಈಸ್ 10, 20, 30, 40, 60, 70. ಸೊ ಇಲ್ಲಿ ನಮಗೆ ಪ್ರಾಪರ್ ಆಗಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿ ಬಂತು. ಈಗ ಇನ್ನೊಂದು ಸಿನಾರಿಯೋ ನೋಡೋಣ. ಎಂಟರ್ ದ ಅರೇ ಸೈಜ್ 4, ಎಂಟರ್ ದ ಅರೇ ಎಲಿಮೆಂಟ್ಸ್ 65, 55, 45, 25. ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇನ್ಪುಟ್ ಆಗಿ ಕೊಟ್ಟಿರೋದು. ನನ್ಗೆ ನನ್ನ ಸಾರ್ಟೆಡ್ ಅರೇ ಔಟ್ಪುಟ್ ಏನ್ ಬಂತು, 25, 45, 55, 65. ಸೊ ಕ್ಲೀನ್ ಆಗಿ ಸಾರ್ಟ್ ಆಗಿ ಬಂತು. ಈ ರೀತಿ ಬೇರೆ ಬೇರೆ ಇನ್ಪುಟ್ ಕೊಟ್ಟು ನಾವು ಔಟ್ಪುಟ್ನ ವೆರಿಫೈ ಮಾಡಿದ್ವಿ. ಈಗ ನಾವು ಬರೆದಿರೋ ಪ್ರೋಗ್ರಾಮ್ ಸ್ಟೆಪ್ಸ್ನ ರಿವೈಸ್ ಮಾಡೋಣ. ಇಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಇದ್ರೆ ಸಾಕು. ಸೊ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ನಂತರ
ನಮಗ್ ಬೇಕಾಗಿರೋ ಎಲ್ಲಾ ವೇರಿಯಬಲ್ಸ್ ನಾವು ಡಿಕ್ಲೇರ್ ಮಾಡಿದ್ವಿ. ಇಲ್ಲಿ ನಮ್ಗೆ ಇನ್ಪುಟ್ ಆಗಿ ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್ ಬೇಕು. ಸೊ ಅದಕ್ಕೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಬರೆದ್ವಿ. ಆಮೇಲೆ ನಾವು ಬಬಲ್ ಸಾರ್ಟ್ ಲಾಜಿಕ್ ನ ಇಂಪ್ಲಿಮೆಂಟ್ ಮಾಡಿದ್ವಿ. ಅದನ್ನ ನಾವು ನೆಸ್ಟೆಡ್ ಫಾರ್ ಲೂಪ್ ಉಪಯೋಗಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ನಾವು ಸಾರ್ಟ್ ಮಾಡಿರೋ ಅರೇ ನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನೀವು ಮೇನ್ ಆಗಿ ಈ ಬಬಲ್ ಸಾರ್ಟ್ ಲಾಜಿಕ್ ನ ತಿಳ್ಕೊಂಡಿರ್ಬೇಕು. ನೆಸ್ಟೆಡ್ ಫಾರ್ ಲೂಪ್ ಮತ್ತೆ ಈ ಇಫ್ ಕಂಡೀಷನ್ ಹಾಗೇನೆ ಈ ಸ್ವಾಪಿಂಗ್ ಟೆಕ್ನಿಕ್ ಇದು ತುಂಬಾನೇ ಇಂಪಾರ್ಟೆಂಟ್. ನಾವು ಈ ಪ್ರೋಗ್ರಾಮ್ನ ನಮ್ಮ ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಹಾಗೆ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ದಟ್ ನಾವು ಹಾಕೋ ಎಲ್ಲಾ ಕೋರ್ಸಸ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.